आनेकल तिम्मराय स्वामी ब्रह्म रथोत्सव 2022 बेंगलूरु होरवलयद आनेकल पट्टणदल्ली इंदु एल्लेल्लो हब्बद वातावरण कारण आनेकल अधिदैव श्री तिम्मराय स्वामी ब्रह्म रथोत्सव इंदु साविरारु भक्तर सम्मुखदल्ली विजृंभणेयिंद नेरवेरितु साकष्टु वैशिष्ट्यगळिरुव तिम्मराय स्वामी ब्रह्म रथोत्सवक्के राज्यद विविधेडेयिंद साविरारु भक्तादिगळु आगमिसिदरु गोविंद गोविंद नामस्मरणेयोंदिगे श्रीनिवासन दर्शन पडेदरु ಒಂದು ಕಡೆ ಭಕ್ತರ ಗೋವಿಂದ ಗೋವಿಂದ ನಾಮಸ್ಮರಣೆ ಮತ್ತೊಂದೆಡೆ ಅರವಂಡಿಕೆಗಳಿಂದ ಮಜ್ಜಿಗೆ ಪಾನಕ ವಿತರಣೆ ಎಲ್ಲಾ ದೃಶ್ಯ ಕಂಡುಬಂದಿತು ಆನೇಕಲ್ನ ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ಯುಗಾದಿ ಹಬ್ಬದ ನಂತರ 7 ದಿನಕ್ಕೆ ಸರಿಯಾಗಿ ಆನೇಕಲ್ನ ಐತಿಹಾಸಿಕ ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ 19ನೇ ಶತಮಾನದಲ್ಲಿ ತಿಮ್ಮೇಗೌಡ ಎಂಬ ಅರಸ ಆಳ್ವಿಕೆ ಮಾಡುತ್ತಿದ್ದ ವೇಳೆ ರಾತ್ರಿ ಕನಸಿನಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿ ಬಂದು ತಾನು ಇಲ್ಲಿ ನೆಲೆಸಿರುವುದಾಗಿ ಹೇಳಿ ತನಗೆ ಮಂಟಪ ಕಟ್ಟಿಸುವಂತೆ ಹೇಳಿದರು ಬಳಿಕ ಆತ ಇಲ್ಲಿ ದೇವಾಲಯ ನಿರ್ಮಿಸಿದನು ಬಳಿಕ ಇದೇ ದೇವಾಲಯವನ್ನ ಜೀರ್ಣೋದ್ಧಾರವನ್ನ ಮಾಡಿ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುತ್ತಾ ಇದೆ ಈ ಬ್ರಹ್ಮ ರಥೋತ್ಸವದ ಪ್ರಮುಖ ಆಚರಣೆ ಎಂದರೆ 100 ಅಡಿ ಎತ್ತರದ ತೇರು ವಿಶೇಷವಾಗಿ ತಯಾರಿಸಿರುವ ದೇವರ ರಥ ಶ್ರೀ ತಿಮ್ಮರಾಯ ಸ್ವಾಮಿ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಇರಿಸಿ ರಥವನ್ನ ದೇವಸ್ಥಾನದ ಒಂದು ಸುತ್ತು ಪ್ರದಕ್ಷಿಣೆ ಮಾಡುತ್ತಾರೆ ಭಕ್ತರು ಶ್ರೀ ತಿಮ್ಮರಾಯ ಸ್ವಾಮಿ ರಥಕ್ಕೆ ಭಕ್ತಿಯಿಂದ ಬಾಳೆಹಣ್ಣು ಮೆಣಸು ಹಾಗೂ ಏಲಕ್ಕಿಯನ್ನ ಹರಕೆ ಹೊತ್ತರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಅಲ್ಲದೆ ಮಕ್ಕಳಿಲ್ಲದವರು ಶ್ರೀ ತಿಮ್ಮರಾಯ ಸ್ವಾಮಿ ಹರಕೆ ಹೊತ್ತರೆ ಮಡಿಲು ತುಂಬುತ್ತದೆಂಬ ನಂಬಿಕೆಯೂ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ದೇವರ ತೇರನ್ನ ಎಳೆದರು ಒಟಾರಿಯಾಗಿ ಮಾನಸಿಕ ವೇದನೆಗಳ ಮುಕ್ತಿ ನೀಡುವ ಹಾಗೂ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕ್ಷೇತ್ರ ಎಂದೇ ಖ್ಯಾತಿ ಹೊಂದಿರುವ ಶ್ರೀ ತಿಮ್ಮರಾಯ ಸ್ವಾಮಿ ರಥೋತ್ಸವ ಇಂದು ಜನರಿಗೆ ಒಂದು ದೊಡ್ಡ ಹಬ್ಬವಾಗಿ ಕಂಡುಬಂದಿತ್ತು ಭಕ್ತರು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಬಾಳೆಹಣ್ಣು ರಥದ ಕಳಶಕ್ಕೆ ಎಸೆದು ಭಕ್ತಿ ಭಾವಗಳಿಂದ ಶ್ರೀ ತಿಮ್ಮರಾಯ ಸ್ವಾಮಿ ದೇವರನ್ನ ಮನಸಾರೆ ನೆನೆದರು ನಮ್ಮ ಆನೇಕಲ್ನ ಇತಿಹಾಸ ಪ್ರಸಿದ್ಧ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಾಸ ಬಹಳ ಅದ್ಧೂರಿಯಾಗಿ ನಡೆಯತಾ ಇದೆ ಕಳೆದ 2 ವರ್ಷಗಳಿಂದ ಈ ಒಂದು ಕರೋನಾದ ಮಹಾಮಾರಿಯಿಂದ ರಥೋತ್ಸವ ಕಳೆಗೊಂಡಿತ್ತು ಆದರೆ ಈ ವರ್ಷ ಕರೋನಾದಿಂದ ಭಗವಂತನ ದಯದಿಂದ ಎಲ್ಲ ವಿಮುಕ್ತರಾಗಿ ಬಹಳ ಅದ್ಧೂರಿಯಾಗಿ ಬಹಳ ಯಶಸ್ವಿಯಾಗಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಈ ನಮ್ಮ ನಾಡಿನ ಸಮಸ್ತ ಜನತೆಗೂ ತಿಮ್ಮರಾಯ ಸ್ವಾಮಿಯ ಕೃಪೆ ಇರಲಿ ಅಂತ ಹೇಳ್ತಾ ಹಾಗೂ ನಮ್ಮ ತಾಲೂಕಿನ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಬಂದು ರೈತರ ಬಾಳಲ್ಲಿ ಹಸನಾಗಬೇಕು ಅಂತ ಈ ಸಂದರ್ಭದಲ್ಲಿ ಆನೇಕಲ್ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಜಾತ್ರೆಗೆ ಅಂತ ಬಂದಿದ್ದೀವಿ ಈಗ ಸುಮಾರು 3 ವರ್ಷ ಆಯ್ತು ಕೋವಿಡ್ ಇಂದ ನಡೆಯಲಿಲ್ಲ ಇಷ್ಟು ದಿವಸನೂ ನಡೀತಾ ಇರಲಿಲ್ಲ ಈ ಸಾರಿ ನಡೀತಿದೆ ಹಾಗಾಗಿ ನಾವು ಬಿಟ್ಟೆಲ್ಲ ಆದ್ಮೇಲೆ ಮತ್ತೆ ನಮ್ಮ ಮನೆಯವರ ಜೊತೆ ಎಲ್ಲರೂ ಕುಟುಂಬ ಸಮೇತ 16-17 ಜನನೂ ಬಂದಿದ್ದೀವಿ ನಾವು ಜಾತ್ರೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಜನನೂ ಅಂಗಡಿಗಳೆಲ್ಲ ಚೆನ್ನಾಗಿದೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿ ವರ್ಷ ಬರ್ತಾ ಇದ್ದೀರಾ ನೀವು ಬರ್ತಿದ್ವಿ ಆದ್ರೆ ಕೊರೋನಾ ಇಂದ ಇತ್ತೀಚೆಗೆ 3 ವರ್ಷದಿಂದ ನಾವು ಬರಲಿಲ್ಲ ಈ ವರ್ಷ ಬಂದಿದ್ದೀವಿ ಖುಷಿ ಆಯ್ತು ಚೆನ್ನಾಗಿ ಮಾಡಿದ್ರು ಆದ್ರೂ ಈ ಸತಿ ಬಲವಂತ ಮಾಡಿ ಒಂದ ತುಂಬಾ ದಿವಸ ಆಯ್ತು ನಿಂತು ಹೋಗಿತ್ತು ಈ ಸಾರಿ ಆದ್ರೂ ಬನ್ನಿ ಹೋಗೋಣ ಅಂದಿದ ತಕ್ಷಣ ಬಂದ್ರು ಕರ್ಕೊಂಡು ಬಂದಿದ್ದಾರೆ ಈಗ ಎಲ್ಲರೂ ಬಂದಿದ್ದೀವಿ ಓಕೆ ಕುಟುಂಬ ಸಮೇತ ಬಂದಿದ್ದೀವಿ ನಾವು ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಈ ದೇವಸ್ಥಾನ ಇವತ್ತು ಬ್ರಹ್ಮ ರಥೋತ್ಸವ ಸುಮಾರು ಒಂದು 50,000 ನ 1 ಲಕ್ಷ ಜನಗಳು ಸೇರಿದ್ದಾರೆ ಎಲ್ಲಾ ಫ್ಯಾಮಿಲಿಗಳು ಮಕ್ಕಳನ್ನ ಕೂಡಿದ್ದಾರೆ ಯಾರು ಕೊಟ್ಟಂತಂದ್ರೆ ಆಗಿಲ್ಲ ಆಗಲಾರದು ಈ ದೇವಸ್ಥಾನಕ್ಕೆ ತಮಿಳುನಾಡಿನಿಂದ ಮತ್ತು ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಸುಮಾರು ಇವತ್ತು ಒಂದು 50,000 ದಿಂದ 1 ಲಕ್ಷ ಜನಗಳು ಬಂದಿದ್ದಾರೆ ಯಾರಿಗೂ ಏನು ತೊಂದರೆ ಆಗದೆ ಮಕ್ಕಳನ್ನ ಎತ್ತುಕೊಂಡು ಬಂದಿದ್ದಾರೆ ಒಂದು ಚೂರು ತೊಂದರೆ ಆಗಿಲ್ಲ ಮುದುಕರು ಬಂದಿದ್ದಾರೆ ವಯೋ ಮುದುಕರಿಗೂ ಕೂಡ ಎಲ್ಲರಿಗೂ ನಾವು ಇಟ್ಕೊಟ್ಟಿದ್ದೀವಿ ಮತ್ತೆ ಪ್ರಸಾದ ತೀರ್ಥ ಪ್ರಸಾದ ಊರುಗಳಿಂದ ಅರವಂಟಿಕೆಗಳು ಸುತ್ತಮುತ್ತ ಊರುಗಳಿಂದ ಬಂದಿದ್ದಾರೆ ಅವರು ಅವರು ಪಾಣಕ ನೀರ್ಮಜ್ಜಿಗೆ ಹೆಸರುಬೇಳೆ ಚಿತ್ರಾನ್ನ ಮತ್ತು ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂತ 50,000 1 ಲಕ್ಷ ಜನಗಳಿಗೆ ಎಲ್ಲರಿಗೂ ಊಟದ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಈ ದೇವಸ್ಥಾನ ಸುಮಾರು 1,000 ವರ್ಷಗಳಷ್ಟು ಹಳೆಯದು ಈ ದೇವಸ್ಥಾನ ಇಲ್ಲಿ ಪ್ರತಿ
ಶ್ರಾವಣ ಶನಿವಾರಗಳಲ್ಲಿ 4 ಶ್ರಾವಣ ಶನಿವಾರಗಳು ಅತಿ ಪೂಜೆ ನಡೆಯುತ್ತೆ, ಬಲ ಜನ ಸೇರ್ತಾರೆ. ವೈಕುಂಠ ಏಕಾದಶಿ ಅಂತಕ್ಕೂ ಒಂದು 20-30 ಸಾವಿರ ಜನ ಸೇರ್ತಾರೆ. ಈ ದೇವಸ್ಥಾನದಲ್ಲಿ ಮಕ್ಕಳಾಗಿರೋದಕ್ಕೆ ಇದರಿಂದ ಶ್ರೀರಾಮನವಮಿ ದಿನ ಏನೋ ಒಂದು ಇದು ಕೊಡ್ತಾ ಇದ್ದಾರೆ, ತೀರ್ಥನೋ ಏನೋ ಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಾಗದಿರೋ ಮಕ್ಕಳಾಗುತ್ತೆ ಅಂತ ಸುಮಾರು ಒಂದು ವರ್ಷಕ್ಕೊಂದ್ಸಲ 500 ಜನಕ್ಕೆ ಕೊಡ್ತಾ ಇದ್ದಾರೆ. 2 ವರ್ಷಗಳಿಂದ ಕರೋನಾ ಇದರಿಂದ ನಡೆದಿಲ್ಲ, ಈ ವರ್ಷ ಕರೋನಾ ಇದಾಗಿರೋದ್ರಿಂದ ಬೇಜಾನ್ ಜನ ಸೇರಿದ್ದಾರೆ. ಯಾರಿಗೂ ಒಂಚೂರು ತೊಂದರೆ ಆಗಿಲ್ಲ. ರಥೋತ್ಸವ ಒಂದು ಅದ್ಧೂರಿಯಾಗಿ ನಡೆಯಿದೆ. ಅದರಲ್ಲಿ ಇವತ್ತು ಹಳ್ಳಿಕಾರ ಎತ್ತುಗಳನ್ನ ಸುಮಾರು ಒಂದು 20 ಜೊತೆ ಎತ್ತುಗಳನ್ನ ಮೆರವಣಿಗೆ ಮಾಡಿಸಿದ್ದೀವಿ. ಇಲ್ಲಿಂದ ರಾಮರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದಿದೆ. ವರದಿ ಆನಂದ್ ಕುಮಾರ್ ಅವರು, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.